ಬಾಲಶೆಟ್ಟಿ ಅವರೇ, ಈ ನನ್ನ ಮಗ ಕೈ ಕೊಡಲ್ಲ ತಾನೆ, ಬರ್ತೀನಿ ಅಂತೇಳಿ ಪತ್ತೆನೇ ಇಲ್ಲ. ಬರ್ದೇ ಎಲ್ಲೋಗ್ತಾನೆ ಮಂಜಣ್ಣ, ಬಣ್ಣದ ಆಸೆ ತೋರಿಸಿದೀವಿ, ಮಣ್ಣು ತಿನ್ನಕ್ ಬರಲೇಬೇಕು ಅವನು. ಏನು ರೈಮಿಂಗ್ಸು, ಏನು ಕತೆ, ಒಟ್ಟಿನಲ್ಲಿ ನನ್ನ ಬಾಮೈದ ರಿಲೀಸ್ ಆದರೆ ಅಷ್ಟೇ ಸಾಕು. ಹ್ಞೂ ಮಂಜಣ್ಣ, ಹಾಂ ಅಲ್ಲಿ ನೋಡಿ ಸರ್. ನಮಸ್ಕಾರ ಸರ್. ರೀ ಏನು ರೀ ಎಷ್ಟೊತ್ತರಿ ಕಾಯೋದು, ನಮ್ಮ ಬಾಸ್ ಎಷ್ಟು ಬ್ಯುಸಿ ಗೊತ್ತಾ? ಅದು ಸರಿ, ಇವ್ರು ಯಾರು ಸರ್? ಇವರು ನಮ್ಮ ಸ್ನೇಹಿತರು ಸರ್, ಸೇಮ್ ಫೀಲ್ಡೆ. ನಿಮ್ಮ ಡೀಲ್ ಜಾಸ್ತಿ ಇರೋದ್ರಿಂದ ನನ್ನೊಬ್ಬನಿಂದ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಅದಕ್ಕೆ ಕರ್ಕೊಂಬಂದೆ ಸರ್. ಛೇ ಛೇ ಛೇ, ಯೂಸ್ ಇಲ್ಲ ಮಾರ್ರೆ, ಇವ್ರನ್ನೆಲ್ಲ ಕರೆಸೋ ಬದಲಾಗಿ ನಿಮ್ಮ ಮ್ಯಾನೇಜರ್ನೇ ಕರೆಸಿ ಡೀಲ್ ಮಾಡಿಸ್ಬೋದಿತ್ತಲ್ಲ ಸರ್. ಅದಾಗಲ್ಲ ಸರ್, ನಾವು ಯಾರು ನಮ್ಮ ಬಾಸ್ನ ನೋಡೇ ಇಲ್ಲ. ಇಲ್ದೋಗಿದ್ರೆ ಹಾಗೆ ಮಾಡಿಸ್ತಿದ್ವಿ. ನಮಗೆ ಸಪ್ಲೈ ಮಾಡೋದು ಒಬ್ಬ ಸೇಲ್ಸ್ ಮ್ಯಾನೇಜರು, ಏನಿದ್ರು ಅವ್ರ ಹತ್ರನೇ ಮಾತಾಡ್ಬೇಕು ಸರ್. ಹೌದಾ, ಆ ಮ್ಯಾನೇಜರ್ ಯಾರು ಸರ್? ಅದೆಲ್ಲ ಹೇಳೋಕ್ಕಾಗಲ್ಲ. ನಾನು ಅವತ್ತೇ ಹೇಳಿದ್ದೆ, ಇದು ಇಂಪಾರ್ಟೆಂಟ್ ಡೀಲು, ನಿಮ್ಗೆ ಮಾಡೋಕೆ ಆಗೋದಿಲ್ಲ ಅಂತ ಸರ್. ನಮ್ಮ ಕೈಲಿ ಮಾಡೋಕೆ ಆಗುತ್ತೆ ಅಂತಲೇ ಇಷ್ಟು ಜನರನ್ನ ಕರೆಸಿರೋದು ಸರ್. ಮಂಜ, ನಾವು ಬೇರೆ ಯಾರನ್ನಾದ್ರೂ ನೋಡುವ ಎಂತ? ಹಾಂ ಒಂದು ನಿಮಿಷ ನನ್ನ ಮಾತು ಕೇಳಿ ಸರ್, ಮೊದಲು ಮಾತಾಡೋಣ, ಆಮೇಲೆ ಆಗುತ್ತೋ ಇಲ್ವೋ ಅಂತ ಡಿಸೈಡ್ ಮಾಡಿ. ಅದೆಲ್ಲ ಆಗಲ್ಲ ಸರ್, ನಮ್ಮ ಬಾಸ್ ಹೇಳಿದ್ಮೇಲೆ ಮುಗೀತು. ಅಲ್ಲ ಸರ್, ಇದು ಮೋಸ. ಇಲ್ಲಿ ತನಕ ಬಂದು ಮಾತಾಡ್ದೇನೆ ಹೋಗ್ತಿದ್ದೀರಲ್ಲ ಸರ್. ಈಗೇನು ನಿಮ್ಗೆ ಈ ಡೀಲ್ ಬೇಕಷ್ಟೇ ತಾನೆ? ಹೌದು ಸರ್. ಹಾಗಿದ್ರೆ ಅವ್ರು ಯಾರೋ ಮ್ಯಾನೇಜರು ಅಂದ್ರಲ್ಲ, ಅವ್ರನ್ನೇ ಬರ್ಲಿಕ್ಕೆ ಹೇಳಿ. ಅಲ್ಲ ಸರ್, ಅದು ಡೀಲ್ ಬೇಕಾ ಬೇಡವಾ ಸುಮ್ಮನೆ ಮಂಡೆ ಬಿಸಿ ಮಾಡಿಬಿಡಿ. ಈಗೇನು ಅವ್ನು ಯಾರ ಮ್ಯಾನೇಜರು ಅಂದ್ರಲ್ಲ, ಅವ್ನು ಕರ್ಸಕ್ಕಾಗುತ್ತೋ ಇಲ್ವೋ ಸರ್? ಇಲ್ಲ ಸರ್, ಅದು ಸಾಧ್ಯ ಇಲ್ಲ. ಯಾಕೋ ಆಗಲ್ಲ. ಓಡಿ ಹೋಗೋದಕ್ಕೆ ನೋಡಿದ್ರೆ ಗನ್ನು ಲೋಡ್ ಆಗಿದೆ, ಫೈರ್ ಆಗುತ್ತೆ. Good job, guys. ಯಾರು ನಿಮ್ಮ ಮ್ಯಾನೇಜರು? ಇಂಥ ಮಾತ್ರೆಗಳನ್ನ ಸೇಲ್ ಮಾಡಿ ಅಂತ ಕೊಡ್ತಿದ್ದವ್ರು ಯಾರು? ಮಾತಾಡ್ರೋ, ಬಾಯ್ ಬಿಡಲ್ವ ನೀವು? ನಮ್ಗೆ ಗೊತ್ತಿಲ್ಲ ಮೇಡಮ್. ಗನ್ನು ಲೋಡ್ ಆಗಿದೆ ಅಂತ ಆಗ್ಲೇ ಹೇಳ್ದೆ, ಫೈರ್ ಮಾಡ್ಬೇಕಾ? ಇಲ್ಲ ಮೇಡಮ್, ನಮಗ್ ಗೊತ್ತಿಲ್ಲ. ಫೈರ್ ಮಾಡ್ಬೇಕಾ? ಅಯ್ಯೋ ಹೇಳ್ತೀನಿ ಮೇಡಮ್, ಮ್ಯಾನೇಜರ್ ಹೆಸರು ರವಿಯಣ್ಣ ಅಂತ. ರವಿ ಅಣ್ಣನ? ರವಿ ಅಂತ. ಮೇಡಮ್ ನಾವು ಬಾಯ್ ಬಿಟ್ಟಿದ್ದೀವಿ ಅನ್ನೋ ಸತ್ಯ ಅವ್ರಿಗೆ ಗೊತ್ತಾದ್ರೆ ನಮ್ಮನ್ನ ಬದುಕಕ್ ಬಿಡಲ್ಲ. ಹೇಳ್ದೆ ಇದ್ದಿದ್ರೆ ನಾವು ಬದುಕಕ್ ಬಿಡ್ತಿದ್ವಿ ಅನ್ಕೊಂಡಿದ್ಯಾ? ಎನಿಹೌ ನಾನು ರವಿನ ಮೀಟ್ ಮಾಡಬೇಕು, ಕರ್. ಇಲ್ಲ ಮೇಡಮ್, ಅದು ಏ ಅವನಿಗೆ ಕಾಲ್ ಮಾಡಿ ಒಂದೊಳ್ಳೆ ಡೀಲ್ ಇದೆ, ನಾಳೆ ಇವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳು. ಹೇಳ್ತೀಯೋ ಅಥವಾ? ಇಲ್ಲ ಮೇಡಮ್, ಕಾಲ್ ಮಾಡ್ತೀನಿ ಮೇಡಮ್.
ಸ್ಪೀಕರ್ ಹಾಕು. ಹಲೋ ರವಿಣ್ಣ, ಹೇಳು ಏನಕ್ಕೆ ಕಾಲ್ ಮಾಡಿದ್ಯಾ? ಅಣ್ಣ, ಒಂದು ದೊಡ್ಡ ಆರ್ಡರ್ ಸಿಕ್ಕಿದೆ, ಒಳ್ಳೆ ಚಾನ್ಸು, ಮಿಸ್ ಮಾಡ್ಕೊಳದ್ ಬೇಡ. ಕೋಟ್ಯಾಧೀಶ್ವರರು. ಓಕೆ, ಬಟ್ ಆದ್ರೆ ನಿನ್ಗೆ ಎಷ್ಟು ಸತಿ ಹೇಳಿದೀನಿ ಈ ನಂಬರ್ಗೆ ಕಾಲ್ ಮಾಡಬೇಡ ಅಂತ? ಆದ್ರೂ ನೀವೆಲ್ಲ ಕೇಳೋದೇ ಇಲ್ಲ. ಸರಿ ಆಯ್ತು, ನಾಳೆ ಸಿಕ್ಕಿ ನಾನು ಮಾತಾಡ್ತೀನಿ. ನಾನು ಅವ್ರಿಗೆ ಕನ್ಫರ್ಮ್ ಮಾಡಲಣ್ಣ. ಲವ್, ಇಂಥ ವ್ಯವಹಾರ ಮಾಡಬೇಕಾದ್ರೆ ತಾಳ್ಮೆ ಇರಬೇಕು, ಇಲ್ಲಾಂದ್ರೆ ಕೆಲಸ ಕೆಟ್ಟೋಗುತ್ತೆ. ನಾನು ಮೊದಲು ಮೇಡಮ್ಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊತೀನಿ, ಆಮೇಲೆ ಮುಂದುವರಿಯೋಣ. ಸರಿ ಅಣ್ಣ. ಯಾವಳು ಅದು ಮೇಡಮ್? ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್, ನಮ್ಗೆ ಗೊತ್ತಿರೋದು ರವಿ ಅಷ್ಟೇ. ಶಿವು, ಆನಂದಣ್ಣ ಕರ್ಕೊಂಡು ಹೋಗಿ. ಏರೋಪ್ಲೇನ್ ತರಿಸ್ತೀನಿ, ನಡೀರಿ. ನಿಮ್ಮಿಬ್ರಿಗೂ ಥ್ಯಾಂಕ್ ಯು ಸೋ ಮಚ್, ಇನ್ ಮುಂದೆ ನಾವು ನೋಡ್ಕೋತೀವಿ. ಅಲ್ಲ, ಅವ್ನು ನಿಜವಾಗ್ಲೂ ಈ ಕೆಲಸ ಮಾಡ್ತಾನ ಅಂತ? ಪ್ರತಿಯೊಂದು ಕೇಸಲ್ಲೂ ಒಂದು ಚಿಕ್ಕ ಕ್ಲೂನು ದೊಡ್ಡದೇ ಬಾವ. ನೋಡೋಣ, ಅದು ಯಾರೋ ಮ್ಯಾನೇಜರ್ ಸಿಗ್ತಾನಲ್ಲ ನಾಳೆ, ಅವನನ್ನು ವಿಚಾರಿಸ್ಕೋತೀನಿ. ಬಟ್ ನಿಮ್ಮಿಬ್ರ ಸಹಾಯ ಸಹಕಾರಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾರ್ರೆ. ಿತ್ತು, ಹ್ಮ್, ಇನ್ನೊಂದ್ ಸ್ವಲ್ಪ ಗಟ್ಟಿಯಾಗುತ್ತೆ, ತಲೆ ಸಿಡ್ದೋಗ್ತಾ ಇದೆ. ಇದೊಕ್ಕೆನಾ? ನಿಂಗ್ ಸಂಜೆನೆ ಹೇಳ್ದೆ ತಲೆ ನೋವ್ತಾ ಇದೆ, ಮಾತ್ರೆ ತಗೊಂಡ್ ಬಾ ಅಂತ. ನೀನ್ ನೋಡಿದ್ರೆ ಹೆಸರು ಗೊತ್ತಾಗ್ಲಿಲ್ಲ ಅಂತ ಹಾಗೆ ಬಂದಿದ್ಯ. ಹ್ಞೂ, ಮತ್ತೆ ನೀನ್ ತಗೊಳೋ ಮಾತ್ರೆ ಒಂದು, ಅವ್ರು ಕೊಡೋ ಮಾತ್ರೆ ಇನ್ನೊಂದ್ ಆಗ್ಬಿಡತ್ತೆ ಅಂತ. ಮೊದ್ಲೇ ನಿನ್ನ ಆರೋಗ್ಯ ಇತ್ತೀಚೆಗೆ ತುಂಬಾ ಕೈ ಕೊಡ್ತಾ ಇದೆ, ಸುಮ್ಮನೆ ಯಾಕೆ ರಿಸ್ಕು ಅಂತ. ತಲೆನೋವಿಗೆ ಇಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ರೀತು. ತಲೆನೋವು ಅಂತ ಹೋಗಿ ಹೇಳಿದ್ರೆ ಅವರೇ ಒಂದು ಮಾತ್ರೆ ಕೊಡ್ತಾರೆ. ಅಲ್ಲಮ್ಮ, ಕಂಪ್ನಿ ಬೇರೆ ಆಗ್ಬಿಟ್ರೆ? ಒಂದು ತಲೆನೋವಿನ ಮಾತ್ರೆಗೆ ತಲೆನೇ ಹೋಗೋ ರೇಂಜಿಗೆ ಮಾತಾಡ್ತಿದ್ದಿಲ್ಲ, ಮುದ್ದ ಇಲ್ಲಿ ನನ್ನ ತಲೆ ಸಿಡ್ದು ಹೋಗ್ತಾ ಇದೆ. ಅದಕ್ಕೆ ಹೇಳಿದ್ದು ಒಂದು ಫೋಟೋ ತೆಗೆದು ಕಳಿಸು ಅಂತ. ನೀನು ಫೋಟೋನೇ ಕಳಿಸ್ಲಿಲ್ಲ ನನಗೆ. ಮಾತ್ರೆ ಫೋಟೋ ಯಾರೇ ತಗೋತಾರೆ? ಅದು ತಲೆನೋವಿಂದು. ಆಯ್ತಾಯ್ತು, ನೀನು ಮಾತಾಡಿ ಸುಸ್ತು ಮಾಡ್ಕೋಬೇಡ. ನಿನ್ಗೇನು ಈಗ ಮಾತ್ರೆ ತಾನೆ, ನಾನು ಹೋಗಿ ತಗೊಂಬರ್ತೀನಿ. ಮುನ್ಸ್ವಾಮಿ ಅವರೇ, ಇವ್ರ ಮೇಲೆ ಕೇಸ್ ಫೈಲ್ ಮಾಡಿ. ನಂದಿನಿ, ಶಿವು, ಇವ್ರ ಬಗ್ಗೆ ರಿಪೋರ್ಟ್ ಬರೀರಿ. ಎಸ್ ಮ್ಯಾಮ್. ಇವ್ರು ನೋಡಿದ್ರೆ ಇಂಥ ಕೆಲಸ ಮಾಡೋದಕ್ಕೆ ಇನ್ನೊಬ್ರು ಹೆದರ್ಕೋಬೇಕು. ಹೋಗಿ ಲಾಕ್ ಮಾಡಿ. ಎಸ್ ಮ್ಯಾಮ್. ಅಮುಲ್ ಬೇಬಿ, ಇನ್ನು ಒಂದೇ ಒಂದು ಹೆಜ್ಜೆ ನಾವು ಅವರಿಂದ ಹಿಂದೆ ಇದ್ದೀವಿ. ಈಗ ನೋಡು, ಮೆಡಿಕಲ್ ರೆಪ್ಗಳನ್ನ ಹಿಡ್ದಿದ್ದೀನಿ, ಇವ್ರ ಮೂಲಕ ಇಡೀ ಮೆಡಿಕಲ್ ಮಾಫಿಯಾ ಜಾಲನ ಹಿಡಿತೀನಿ. ಇನ್ ಹೆಚ್ಚು ಸಮಯ ಅವ್ರು ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸತ್ಯ.
ನಂಗೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇದೀಯಾ? ಇದು ನಿನಗೋಸ್ಕರ ಅಲ್ಲ ಅಮೂಲ್ ಬೇಬಿ, ನಮಗೋಸ್ಕರ. ನೋಡ್ತಾ ಇರು, ಇಷ್ಟರಲ್ಲೇ ಈ ಕೇಸ್ನ ಪತ್ತೆ ಮಾಡೇ ಮಾಡ್ತೀನಿ. ಈ ಕೇಸ್ನ ಪಕ್ಕ ನೀನು ಕ್ರ್ಯಾಕ್ ಮಾಡ್ತೀಯಾ ಅನ್ನೋ ನಂಬಿಕೆ ನನಗಿದೆ ಸತ್ಯ. ಕೇಸ್ನ ಇಲ್ಲಿವರೆಗೂ ತಂದಿದ್ಯಾ ಅಂದರೆ ಅದಕ್ಕೊಂದು ಸೂಕ್ತವಾದ ನಾಂದಿ ಹಾಡೇ ಆಡ್ತೀಯ ಅನ್ನೋ ನಂಬಿಕೆ ನನಗಿದೆ ಸತ್ಯ. ಥ್ಯಾಂಕ್ಸ್ ಅಮೂಲ್ ಬೇಬಿ, ನೀನು ನನ್ನನ್ನು ಎಷ್ಟು ನಂಬದೆ ಹೋಗಿದ್ದಿದ್ರೆ ನಾನೆಷ್ಟು ಮುಂದುವರಿಯೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅನಿಸುತ್ತೆ. ಸೊ ಈ ಕೇಸ್ನ ನಾನು ಕ್ರ್ಯಾಕ್ ಮಾಡಿದಾಗ 50% ಕ್ರೆಡಿಟ್ ನಿನಗೆ ಸೇರುತ್ತೆ. ಹೇಳು ಋತು. ಹಲೋ ಅತ್ತಿಗೆ. ಅತ್ತಿಗೆ, ನಿಮಗೆ ನೆನಪಿದೆಯಾ ಅಮ್ಮಂಗೆ ಹುಷಾರಿರಲಿಲ್ಲ, ಆಗ ಡಾಕ್ಟರ್ ಬಂದು ಮೆಡಿಸಿನ್ಸ್ ಬರ್ಕೊಟ್ಟು ಹೋದ್ರು. ಆಮೇಲೆ ಅಣ್ಣ ಅವಂದೇ ಮೆಡಿಸಿನ್ ಕಂಪ್ನಿದು ಮೆಡಿಸಿನ್ಸ್ ತಂದ್ಕೊಟ್ಟು ಹೋದ. ಅಮ್ಮ ಅದನ್ನೇ ತಗೊಂಡ್ಲು, ಆಮೇಲೆ ಕೀರ್ತನ ಬಂದ್ಲು. ಇಲ್ಲೇನ ಮಾಡ್ತಾ ಇದೀಯ ನೀನು? ಇಲ್ಲೇನ್ ಕೆಲಸ ನಿನ್ಗೆ? ರಿತು, ಏನಿಲ್ಲ, ಟ್ಯಾಬ್ಲೆಟ್ ನೋಡ್ತಿದ್ದೆ ಅಷ್ಟೇ. ಟ್ಯಾಬ್ಲೆಟ್ನ ಬರೀ ನೋಡ್ತಿರ್ಲಿಲ್ಲ, ನೀನ್ ಅದ್ರ ಫೋಟೋ ಕೂಡ ತಗೊಂಡೆ. ಅವತ್ತವ್ಳ ಮೆಡಿಸಿನ್ಸ್ ಫೋಟೋಸ್ ತಗೊಳವಾಗ ಯಾಕೆ ತಗೋತಿದ್ಯಾ ಅಂತ ಕೇಳ್ದೆ. ಆಗೋಳು ಹಾರ್ಕೆ ಉತ್ತರ ಕೊಟ್ಲು. ಆಮೇಲೆ ನನಗೂ ಮರ್ತೋಯ್ತು, ಈಗ ನೆನಪಾಯ್ತು ಅದಕ್ಕೆ ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಅದಕ್ಕೆ ಕೀರ್ತನ ಏನಕ್ಕೆ ಹಾಕಿ ಮಾಡಿರ್ಬೋದು? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೇನೆ ರಿತು. ನೀನದನ್ನು ಹೇಳಿ ಒಳ್ಳೆ ಕೆಲಸ ಮಾಡಿದೆ. ಮತ್ತೆ ಮನೇಲೆಲ್ಲ ಹೇಗಿದ್ದಾರೆ ರಾಯರು ಸೀತಮ್ಮ? ಹಾಗೆ ಇದ್ದಾರೆ ಅದಕ್ಕೆ, ನಿಮ್ಮ ಮೇಲೆ ಕೋಪ ಇನ್ನೂ ಕಮ್ಮಿನೇ ಆಗಿಲ್ಲ. ಅದು ಸಹಜನೇ ಅಲ್ವಾ ರಿತು? ಮಗನ ಈ ಸ್ಥಿತಿಗೆ ಸೊಸೆನೇ ಕಾರಣ ಅಂದರೆ ಯಾರು ತಾನೇ ಬೇಜಾರು ಮಾಡ್ಕೊಳ್ಳಲ್ಲ. ಸದ್ಯದಲ್ಲೇ ಇದಕ್ಕೆಲ್ಲ ನಾಂದಿ ಆಡ್ತೀನಿ. ಸೀತಮ್ಮ ರಾಯರಿಗೆ ನಿಜ ಏನು ಅಂತ ತಿಳಿಯೋ ಥರ ಮಾಡ್ತೀನಿ. ನಿನ್ನ ಮನೇಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊ. ಸರಿ ಅದಕ್ಕೆ. ಮೇಡಮ್ ಯಾಕೆ ಫೋನ್ ಎತ್ತುತ್ತಾ ಇಲ್ಲ? ಛೇ, ಇಷ್ಟೊಂದು ಸತಿ ಕಾಲ್ ಮಾಡ್ತಾ ಇದ್ದೀನಂದ್ರೆ ಈ ಮೇಡಮ್ಗೆ ಅರ್ಥ ಆಗೋದಿಲ್ವಾ ಏನೋ ಇಂಪಾರ್ಟೆಂಟ್ ಮ್ಯಾಟ್ರ್ ಇದೆ ಅಂತ? ಸಿಕ್ಕಾಕೊಳ್ಳೋದಲ್ದೆ ನನ್ನನ್ನು ಸಿಕ್ಕಾಕ್ಸೋ ಸ್ಕೀಮ್ ಹಾಕೊಂಡಿದ್ದಾನ ಅಂತ ನಾನು ಹೇಳ್ದೆ ಅಷ್ಟು ಮಾಡೋದಕ್ಕೆ ಇವನ್ಗೇನು ನೋವು ಅಂತ. ಎಷ್ಟೇ ದುಡ್ಡು ಬಿಸಾಕಿದ್ರು ಏನು ಪ್ರಯೋಜನ ಇಲ್ಲ, ಅದಾದ್ಮೇಲೆ ಒಂದು ತಲೆನೋವು ತಂದಿರ್ತಾರೆ. ಬೇರೆ ಮಾಡ್ಕೊಂಡಿದ್ದಾರೆ. ಅಪ್ಪಾ,
ಮಗಳೇ ಏನಮ್ಮ ಇದು? ತಿಂಡಿ ತಗೊಂಡು ಬಂದಿದ್ದೀನಿ. ಅಯ್ಯೋ, ನೀ ಯಾಕಮ್ಮ ತರೋದಕ್ಕೆ ಹೋದೆ? ಅದು ಅಲ್ಲದೆ ಮನೆಯಿಂದ ಇಷ್ಟು ದೂರ, ನಿಮಗೆ ಕಾಲೇಜಿಗೆ ಲೇಟ್ ಆಗಲ್ವಾ? ಅಪ್ಪ, ನೀವು ಮನೇಲಿ ಇಲ್ಲದೆ ನಂಗೆ ತಿಂಡಿ ಊಟ ಹೇಗೆ ಸೇರುತ್ತೆ ಹೇಳಿ, ಅದಕ್ಕೆ ಇಲ್ಲಿಗೆ ತಗೊಂಡು ಬಂದೆ. ಮೇಡಮ್, ಸರ್, ನೀವು ಬನ್ನಿ, ಎಲ್ಲರೂ ಒಟ್ಟಿಗೆ ತಿಂಡಿ ತಿನ್ನೋಣ. ಅಯ್ಯೋ ಉಷಾ, ನೀನೇನಕ್ಕೆ ತೊಂದರೆ ತಗೊಳ್ಳೋದಕ್ಕೆ ಹೋದೆ? ನಾವು ಹೊರಗಡೆಯಿಂದ ತರಿಸ್ಕೋತಿದ್ವಿ. ನಿಮ್ಮನ್ನ ಅಕ್ಕ ಅನ್ಕೊಳ್ಳೋಕೆ ಹೇಳಿದ್ರಿ, ತಂಗಿಗೆ ಇದೆಲ್ಲ ತೊಂದರೆನಾ ಅಕ್ಕ? ಅಷ್ಟಕ್ಕೂ ಹೋಟೆಲ್ಗಿಂತ ನಾನು ಚೆನ್ನಾಗೇ ಅಡುಗೆ ಮಾಡ್ತೀನಿ, ತಿನ್ನು ನೋಡಿ. ಎಲ್ರಿಗಾಗೋಷ್ಟು ತಂದಿದ್ಯಾ? ಹಾ ಅಪ್ಪ, ತಂದಿದ್ದೀನಿ. ಎಲ್ರಿಗೂ ನನ್ನ ಕೈಯಾರ ಬಡಿಸ್ತೀನಿ. ಹಾಂ ಸರಿ ಅಮ್ಮ. ಮೇಡಮ್, ನನ್ನ ಮಗಳು ಅವ್ರ ತಾಯಿ ಥರನೇ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಹೌದು, ಸಕ್ಕತ್ತಾಗಿ ಇದೆ. ಥ್ಯಾಂಕ್ಸ್ ಉಷಾ. ಅಕ್ಕ, ನೀವು ಆರಾಮಾಗಿ ತಿನ್ನಿ. ಅಪ್ಪ, ನಿಮ್ಗೆ ಇನ್ನೊಂದು ಸ್ವಲ್ಪ ಬಡಿಸ್ಲಾ? ಮೇಡಮ್ ಮಗಳೇ, ನೋಡು, ನೀನು ಒಂದು ತಟ್ಟೆ ತಗೊಂಡು ಹಾಕೋ, ನಮ್ಮ ಜೊತೆ ನೀನು ಕೂಡ ತಿನ್ನುವಂತೆ. ಶಿವಣ್ಣ, ಹೇಗಿದೆ? ತುಂಬ ಚೆನ್ನಾಗಿದೆ. ಮೇಡಮ್, ಇನ್ನೂ ಇವ್ರಿಗೆ ಡೀಲ್ ಕೊಡೋ ನಾವು ಯಾರೋ ಫೋನ್ ಮಾಡೇ ಇಲ್ಲ. ಈ ನನ್ನ ಮಕ್ಕಳರು ನಮ್ಮ ಜೊತೆ ನಾಟಕ ಮಾಡ್ತಾ ಇದ್ದಾರಾ? ಹೇಗೆ ನಾಟಕ ಮಾಡಿ ಇಲ್ಲಿಂದ ಅದು ಹೇಗೆ ಆಚೆ ಹೋಗ್ತಾರೆ ಮುನಿಸ್ವಾಮಿ ಸರ್? ನಾಟಕ ಮಾಡಿದ್ರೆ ಸಿಕ್ಕಾಕೋತಾರಷ್ಟೆ, ಆಮೇಲೆ ಗೊತ್ತಲ್ಲ ದಂಡಂ ದಶಗುಣ. ಅದೇನೋ ನಿಜ ಮ್ಯಾಮ್, ನಿಮ್ಮ ಕೈಯಿಂದ ಅವ್ರಿಗೆ ತಪ್ಪಿಸ್ಕೊಳಕ್ಕಾಗದೇ ಇಲ್ಲ. ಇಷ್ಟೊತ್ತಿಗಾಗಲೇ ಅವ್ರಿಗೆ ಈ ವಿಷಯ ಗೊತ್ತಾಗಿರುತ್ತೆ ಬಿಡಿ. ಆಯ್ತಾಯ್ತು, ಈಗ ಎಲ್ಲರೂ ಆರಾಮಾಗಿ ತಿಂಡಿ ತಿನ್ನಿ, ನಾನು ಆಮೇಲೆ ಅವ್ರನ್ನ ವಿಚಾರಿಸ್ಕೋತೀನಿ. ಮುನಿಸ್ವಾಮಿ ಅವರೇ, ನೀವು ತಿಂಡಿ ತಿಂದಾದ್ಮೇಲೆ ಟ್ಯಾಬ್ಲೆಟ್ ತಗೋಬೇಕು. ನಾನು ಬೇರೆ ನಿಮ್ಮ ಮಗಳಿಗೆ ಮಾತು ಕೊಟ್ಟಿದ್ದೀನಿ. ಥ್ಯಾಂಕ್ಸ್ ಅಕ್ಕ. ನೀವು ಅಪ್ಪನಿಗಿಂತ ದೊಡ್ಡ ಪೋಸ್ಟಲ್ಲಿದ್ರು ಎಷ್ಟು ಕೇರ್ ಮಾಡ್ತೀರಾ? ನಾವೆಲ್ಲ ಮೊದಲು ಮನುಷ್ಯರಲ್ವಾ ಉಷಾ, ಆಮೇಲೆ ಅಧಿಕಾರ. ಅಧಿಕಾರದಿಂದ ನಾವಲ್ಲ, ನಮ್ಮಿಂದ ಅಧಿಕಾರ ಅಲ್ವಾ? ಹಲೋ ಸತ್ಯ ಅವರೇ, ಹೇಳಿ ಬಾವ. ಅದೇ ಮತ್ತೆ ಏನಾದರೂ ವಿಷಯ ಗೊತ್ತಾಯ್ತಾ ಅಂತ ಕೇಳೋದಕ್ಕೆ ಕಾಲ್ ಮಾಡಿದೆ. ಇಲ್ಲ ಬಾವ, ಸದ್ಯಕ್ಕೇನೂ ಗೊತ್ತಾಗಲಿಲ್ಲ. ನೀವು ಅದು ಯಾರಿಗೂ ಫೋನ್ ಮಾಡಿದ್ರಲ್ಲ, ಅವನಿಂದನೂ ಯಾವ ವಿಷಯನೂ ಇಲ್ಲ. ನೋಡೋಣ, ಏನಾದರೂ ಗೊತ್ತಾದರೆ ನಾನು ನಿಮಗೆ ಫೋನ್ ಮಾಡ್ತೀನಿ. ಸರಿ ಸತ್ಯ ಅವರೇ, ಇನ್ನೇನಾದರೂ ಆಗಬೇಕಿದ್ರೆ ಪ್ಲೀಸ್ ಕಾಲ್ ಮಾಡಿ. ಶೋರ್, ಥ್ಯಾಂಕ್ ಯು ಬಾವ. ಎಲ್ರು ಅವನು ಇನ್ನು ಫೋನೇ ಬಂದಿಲ್ಲ. ಗೊತ್ತಿಲ್ಲ ಮೇಡಮ್, ಇಷ್ಟೊತ್ತು ಕಾಲ್ ಮಾಡಬೇಕಿತ್ತು, ಹಾಗಂತ ನೆನ್ನೆ ಹೇಳಿದ್ನಲ್ವಾ. ಕೊತ್ತೆ ಕಟ್ತಾ ಇದ್ದೀರಾ? ನನ್ನ ಹಣೆಗೂ ಇಲ್ಲ ಮೇಡಮ್. ಕಾಲ್ ಬರಬೇಕು ಅಷ್ಟೆ.
ನೀವೆಲ್ಲರೂ ಸೇರೇನಾದ್ರೂ ನಾಟ್ಕಾಡ್ತಿದ್ರೆ ಸಾಯಿಸ್ಬಿಡ್ತೀನಿ.